ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಈಗ ನಾನು ಮತ್ತೆ ಹಲವಾರು ಹುದ್ದೆಗಳ ವಿಷಯವಾಗಿ ಬಂದೇನೆ ಸೊ ಹುದ್ದೆ ಎಲ್ಲ ಕೂಡ ಹಾವೇರಿ ಹುಬ್ಳಿ ವಿಜಯಪುರ ಗದಗ ಈ ರೀತಿಯಾಗಿದೆ ಸೊ ಇದರ ಬಗ್ಗೆ ಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿದೆ ಉದ್ಯೋಗ ಮೇಳ ಹನ್ನೊಂದನೇ ತಾರೀಕು ಇದೆ ಎಲ್ಲಿ ಅಂತಂದರೆ ಹುಬ್ಬಳ್ಳಿ ಇವತ್ತು ವಿಜಯವಾಣಿ ಪ್ರಕರಣದಲ್ಲಿ ಬಂದಿರುವಂಥದ್ದು ಸೊ ಇಲ್ಲಿಯ ನವನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಾರ್ಚ್ ಹನ್ನೊಂದರಂದು ಬೆಳಗ್ಗೆ ಹತ್ತಕ್ಕೆ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಆರು ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇರ ಸಂದರ್ಶನ ನಡೆಸಲಿವೆ ಹದಿನೆಂಟರಿಂದ ಮೂವತ್ತೈದು ವಯಸ್ಸಿನೊಳಗೆ ವಯಸ್ಸಿನೊಳಗಿನ ಎಸ್ ಎಲ್ ಸಿ ಪಿ ಯು ಸಿ ಬಿ ಎಸ್ ಸಿ ನರ್ಸಿಂಗು ಮತ್ತು ಎನ್ ಎಮ್ಮು ಜಿ ಎನ್ ಎಮ್ಮು ಬಿ ಎಡ್ಡು ಹಾಗೂ ಯಾವುದೇ ಪದವೀಧರ ಅಭ್ಯರ್ಥಿಗಳು ಸ್ವಾವಿವಿರದೊಂದಿಗೆ ಸಂದರ್ಶನಕ್ಕೆ ಹಾಜರಾಗಲು ಪ್ರಕಟಣೆಯಲ್ಲಿ ತಿಳಿಸಿದೆ ಅಂತ ಹೇಳಿ ಇಲ್ಲಿ ಬರ್ತಾ ಇದ್ದಾರೆ ಖಂಡಿತವಾಗಲೂ ಆಸಕ್ತಿ ಇರೋರು ಈ ಒಂದು ನಗ ನವನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಗೆ ಹೋಗಿ ನೀವು ಭೇಟಿ ಕೊಡಿ ಮಾರ್ಚ್ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಅಂತ ಹೇಳಿ ಹೇಳ್ಬೋದಾಗಿದೆ ನೆಕ್ಸ್ಟ್ ನೀವು ಮುಂದಿನದಾಗಿ ಎಕ್ಸಲೆಂಟ್ ಇಂಗ್ಲೀಷ್ ಮೀಡಿಯಂ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಅಂತ ಹೇಳಿ ಸೊ ಇಟಂಗಿ ಹಾಲ್ ರೋಡ್ ವಿಜಯಪುರ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ ಹೆಡ್ ಮಾಸ್ಟರ್ಸ್ಗೆ ತಗೊಳ್ತಾ ಇದ್ದಾರೆ ಅಸಿಸ್ಟೆಂಟ್ ಟೀಚರ್ಸ್ಗೆ ತಗೊಳ್ತಾ ಇರುವಂಥದ್ದು ಬಿ ಎ ಎಮ್ ಎ ಬಿ ಎಡ್ ಎ ಸೋಷಲ್ ಸೈನ್ಸಲ್ಲಿ ಇಂಗ್ಲೀಷಲ್ಲಿ ಅಪ್ಲೈ ಮಾಡ್ಕೊಬೋದು ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಪ್ಲೈ ಮಾಡ್ಕೊಬೋದು ಹೆಡ್ ಮಾಸ್ಟರ್ಸ್ಗೆ ನೋಡಿ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಎಮ್ ಎ ಬಿ ಎಡ್ ಆಗಿರುವಂಥವರು ಹತ್ತು ವರ್ಷ ಎಕ್ಸ್ಪೀರಿಯನ್ಸನ್ನು ಅನ್ನು ಕೇಳಿದ್ದಾರೆ ಮತ್ತು ನೋಡಿ ವಾರ್ಡನ್ಸ್ ತಗೊಳ್ತಾ ಇರೋರೆ ಬಿ ಎ ಬಿ ಎಡ್ ಫಿಸಿಕಲ್ ಎಜುಕೇಷನ್ ಮಾಡಿರೋರು ಬಿ ಎಸ್ ಸಿ ಮಾಡೋರು ಅಥವಾ ಯಾವುದೇ ಪದವಿ ಮಾಡೋರು ಕೂಡ ಅಪ್ಲೈ ರಿಸೆಪ್ಷನಿಸ್ಟ್ ಗೆ ನೋಡಿ ಯಾವುದೇ ಒಂದು ಪದವಿ ಆಗಿರುವಂಥವ್ರು ಒಳ್ಳೆ ಕಮ್ಯುನಿಕೇಷನ್ ನಾಲೆಜ್ ಇತ್ತು ಇಂಗ್ಲೀಷು ಹಿಂದಿ ಕನ್ನಡ ಮಾತಾಡೋದಕ್ಕೆ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು ಯೋಗ ಡ್ಯಾನ್ಸು ಮತ್ತು ಮ್ಯೂಸಿಕ್ಗೆ ವೆಲ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕೇಳ್ತಾಯಿದ್ದಾರೆ ಲೇಡಿ ಪ್ಯೂನ್ಸ್ ಕೂಡ ಇದಾರೆ ಆಯಾ ಮತ್ತು ಸ್ವೀಪರ್ಸ್ ಹಾಸ್ಟೆಲ್ಸ್ ಹಾಸ್ಟೆಲ್ಸಲ್ಲಿ ಅಪ್ಲೈ ಮಾಡ್ಕೋಬೋದು ಸೆಕ್ಯೂರಿಟಿ ಗಾರ್ಡ್ಸ್ ತಗೊಳ್ತಾ ಇದಾರೆ ಮಿನಿಮಮ್ ಸೆವೆಂತ್ ಪಾಸ್ ಆಗಿರಬೇಕು ಓಕೆನಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಪ್ರಿಫರ್ಡ್ ಕಂಪಲ್ಸರಿ ಏನಿಲ್ಲ ಸೊ ಸೆವೆಂತ್ ಪಾಸ್ ಆಗಿರೋರು ಖಂಡಿತವಾಗ್ಲೂ ಉದ್ಯೋಗಕ್ಕೆ ಪ್ರಯತ್ನ ಪಡ್ಬೋದು ಡ್ರೈವರ್ಸ್ ಮತ್ತು ಕ್ಲೀನರ್ಸ್ ತಗೊಳ್ತಾಯಿದ್ದಾರೆ ಲೈಸೆನ್ಸ್ ಇರಬೇಕು ವಿತ್ ಬ್ಯಾಡ್ಸ್ ನಂಬರ್ ಅಂತ ಕೂಡ ಕೊಡ್ತಾರೆ ವಾಕ್ ಇನ್ ಇಂಟರ್ವ್ಯೂ ಆನ್ ಆಲ್ ಡೇಸ್ ಓಕೆನಾ ಡೈರೆಕ್ಟಾಗಿ ವಾಕಿನ್ ಸಂದರ್ಶನ ಇರುತ್ತೆ ಒಂದು ಎರಡು ಮೂರು ಪೋಸ್ಟ್ಗೆ ಇಂಗ್ಲೀಷ್ ಕಂಪಲ್ಸರಿ ಹೆಡ್ ಮಾಸ್ಟರ್ಸ್ ಅಸ್ಟೆಂಟ್ ಟೀಚರ್ಸ್ಗೆ ಇಂಗ್ಲೀಷು ಚೆನ್ನಾಗಿ ಬರಬೇಕು ನೋಡಿ ಉಚಿತ ಊಟ ಮತ್ತೆ ಉಳ್ಕೊಳ್ಳೋದಕ್ಕೆ ಸ್ಥಳ ಕೂಡ ಕೊಡ್ತಾರೆ ಫಾರ್ ಔಟ್ ಸ್ಟೇಷನ್ ಕ್ಯಾಂಡಿಡೇಟ್ಸ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದೆ ಓಕೆನಾ ಉಚಿತ ಊಟ ಮತ್ತೆ ಅಕಾಮಡೇಷನ್ ಇರುತ್ತೆ ಸ್ಯಾಲರಿ ಎಕ್ಸ್ಪೀರಿಯನ್ಸ್ ಮೇಲೆ ಇರುವಂತದ್ದು ನೋಡಿ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಂಡು ನೀವು ಫೋನ್ ಮಾಡ್ಕೊಬಹುದು ನೀವು ಒಂದು ರೆಸ್ಯೂಮ್ ಅನ್ನ ಈ ಒಂದು ಮೇಲ್ಡಿಗೆ ಕಳ್ಸಿಕೊಡ್ಬೇಕಾಗತ್ತೆ ಅಥವಾ ನೋಡಿ ಒಂದು ವಾಟ್ಸಪ್ ಮೂಲಕನೂ ಕೂಡ ನೀವು ಕಮ್ಯುನಿಕೇಟ್ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ ನೆಕ್ಸ್ಟ್ ನೋಡಿ ಮುಂದಿನದಾಗಿ ಶ್ರೀ ಚನ್ನಬಸವೇಶ್ವರ ಗ್ರಾಮೀಣ ವಿದ್ಯಾ ಸಂಸ್ಥೆ ಶಿಗ್ಗಾವಿ ಹಾವೇರಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದೆ ಇಲ್ಲಿ ನೋಡಿ ಸಿಸಿಟಿವಿ ಟಿವಿ ಇನ್ಸ್ಟಾಲೇಷನ್ ಟೆಕ್ನಿಷಿಯನ್ಸ್ಗೆ ತಗೊಳ್ತಾ ಇದೆ ಸೊ ಬೋಧಕರು ನಾಲ್ಕು ಹುದ್ದೆಗಳು ಡಿಪ್ಲೊಮೋ ಎಲೆಕ್ಟ್ರಾನಿಕ್ಸ್ ಮಾಡಿರುವಂಥವ್ರು ಎರಡು ವರ್ಷ ಸಿಸಿಟಿವಿ ಸಿ ಅಳವಡಿಕೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತೆ ನೋಡಿ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಂತ ತಗೊಳ್ತಾಯಿದ್ದಾರೆ ಬೋಧಕರು ನಾಲ್ಕು ಹುದ್ದೆಗಳಿಗೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮಾಡಿರೋರು ಅಪ್ಲೈ ಮಾಡ್ಕೊಬೋದು ಎರಡು ವರ್ಷ ಬೋಧನೆಯಲ್ಲಿ ಪ್ಲಂಬರ್ ಬೋಧಕರು ನಾಲ್ಕು ಹುದ್ದೆಗಳು ಡಿಪ್ಲೊಮೊ ಅಂತ ಕೊಡ್ತಾ ಇದಾರೆ ಮತ್ತೆ ಸೆಂಟರ್ ಸ್ಟಾಫ್ ಈ ಒಂದು ಅಕೌಂಟೆಂಟ್ ಕ್ಲರ್ಕ್ ಎರಡು ಹುದ್ದೆ ಇದೆ ಬಿ ಕಾಂ ಎಂ ಕಾಂ ಎಂ ಎ ಮಾಡೋರು ಅಪ್ಲೈ ಮಾಡ್ಕೊಂಬುದು ರಿಸೆಪ್ಷನಿಸ್ಟ್ ಎರಡು ಹುದ್ದೆ ಬಿಎ ಮಾಡಿರೋ ಅಪ್ಲೈ ಮಾಡ್ಬೋದು ಬಿ ಕಾಮ್ ಅಪ್ಲೈ ಮಾಡ್ಬೋದು ಸಿ ಮಾಡೋರು ಕೂಡ ಅಪ್ಲೈ ಮಾಡ್ಕೊಬಹುದು ಸಹಾಯಕರ ಹುದ್ದೆಗೆ ಎರಡು ಹುದ್ದೆ ಇದೆ ಸಿ ಮತ್ತು ಬಿ ಎ ಇದಕ್ಕೆಲ್ಲ ಯಾವುದೇ ಎಕ್ಸ್ಪೀರಿಯನ್ಸ್ ಬೇಡ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಕೊಬಹುದು ನೋಡಿ ಇಂಟ್ರೆಸ್ಟ್ ಇರುವಂತವರು ಈ ಒಂದು ಫೋನ್ ನಂಬರ್ ಗೆ ಫೋನ್ ಮಾಡಿ ವಿಷಯವನ್ನು ತಿಳ್ಕೊಂಡು ನೀವು ಹೋಗಿ ಭೇಟಿ ಕೊಡಬಹುದು ಎಂಟು ಎಂಟು ಒಂಬತ್ತು ಎರಡು ಸೊನ್ನೆ ಒಂಬತ್ತು ಐದು ಎಂಟು ಸೊನ್ನೆ ನಾಲ್ಕು ಫೋನ್ ನಂಬರ್ ಆಗಿರುತ್ತೆ ಇನ್ನೊಂದು ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಮೂರು ಮೂರು ಒಂದು ಸೊನ್ನೆ ಆರು ಎಂಟು ಫೋನ್ ನಂಬರ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸಂದರ್ಶನಕ್ಕೆ ಹಾಜರಾಗುವ ವಿಳಾಸ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಶ್ರೀ ಶನಿಬಸವೇಶ್ವರ ಗ್ರಾಮೀಣ ವಿದ್ಯಾ ಸಂಸ್ಥೆ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಗ್ಗಾವಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ನೋಡಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಅರ್ಜಿ ಸಲ್ಲಿಸಬೇಕು ದಿನಾಂಕ ಹದಿಮೂರು ಸಾರಿ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತರ ಒಳಗೆ ಕಚೇರಿ ಸಮಯದಲ್ಲಿ ಕೆಳಗೊಂಡ ವಿಳಾಸಕ್ಕೆ ಸಂದರ್ಶನಕ್ಕೆ ಹಾಜರಾಗಲು ಕೋರಲಾಗಿದೆ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಮುಂದಿನದಾಗಿ ಸ್ಪ್ಯಾನ್ ಎಂಟರ್ಪ್ರೈಸಸ್ ಅಂತ ಹೇಳಿ ಧಾರವಾಡ ರೋಡ್ ಹುಬ್ಬಳ್ಳಿ ಅಂತ ಹೇಳಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ನೋಟ್ ಮಾಡ್ಕೊಬಹುದು ಮತ್ತೆ ಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಧಾರವಾಡ ಹುಬ್ಬಳ್ಳಿ ಗದಗ ಹಾವೇರಿ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಇಲ್ಲೆಲ್ಲರೂ ಕೂಡ ಸೇಲ್ಸ್ ಮ್ಯಾನೇಜರ್ ಕೂಡ ಇಲ್ಲೆಲ್ಲ ತಗೊಳ್ತಾ ಇರುವಂತದ್ದು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಸರ್ವಿಸ್ ಅಡ್ವೈಸರ್ ಕೂಡ ತಗೊಳ್ತಾರೆ ಟೆಲಿಕಾಲರ್ಸ್ ಹುದ್ದೆ ಯಾರು ನೋಡ್ತಾರೆ ಅವರು ಕೂಡ ಇದೆ ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ಸ್ ಕೂಡ ಅವಕಾಶ ಇದೆ ಆರ್ ಎಂ ಪಾರ್ಟ್ಸ್ ಮ್ಯಾನೇಜರ್ ಎಲ್ಲ ತಗೊಳ್ತಾ ಇರುವಂತದ್ದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಒಂದು ಫೋನ್ ನಂಬರ್ ಗೆ ಫೋನ್ ಮಾಡಿ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತ ಹೇಳಿ ವಿಷಯ ತಿಳ್ಕೊಂಡು ನೀವು ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬಹುದು ಅಂತ ಹೇಳಿ ಹೇಳಬಹುದಾಗಿದೆ ನೆಕ್ಸ್ಟ್ ನೋಡಿ ಮುಂದಿನದಾಗಿ ಜ್ಞಾನ ಮುದ್ರಾ ಪಬ್ಲಿಕ್ ಸ್ಕೂಲ್ ನರಗುಂದ್ ಅಂತ ಹೇಳಿ ಹೇಳ್ತಾರೆ ಇದು ಗದಗ ಜಿಲ್ಲೆಗೆ ಬರ್ತದೆ ಅಂತ ಹೇಳಿ ಹೇಳ್ಬೋದು ನೋಡಿ ಇಲ್ಲಿ ಪ್ರೀ ಪ್ರೈಮರಿ ಟೀಚರ್ಸ್ ಎನ್ ಟಿ ಸಿ ಆರು ವೇಕೆನ್ಸಿಸ್ ಇದೆ ಮತ್ತೆ ಇಂಗ್ಲಿಷು ಸೋಷಿಯಲ್ ಸೈನ್ಸ್ ಡಿ ಎಡ್ ಬಿ ಎ ಬಿ ಎಡ್ ಎನ್ ಟಿ ಇದೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಬಿ ಎಸ್ ಸಿ ಬಿ ಎಡ್ ಇದೆ ಹಿಂದಿ ಕನ್ನಡ ಡಿ ಎಡ್ ಡ್ ಇದೆ ಆರು ವೇಕೆನ್ಸಿ ಇದೆ ಮ್ಯೂಸಿಕ್ ಫಿಸಿಕಲ್ ಎಜುಕೇಷನ್ ಮತ್ತೆ ಯೋಗ ತಗೊಳ್ತಾ ಇದೆ ನೋಡಿ ಅಕೌಂಟೆಂಟ್ ತಗೊಳ್ತಾರೆ ಬಿ ಕಾಮ್ ವಿತ್ ಕಂಪ್ಯೂಟರ್ ಸ್ಕಿಲ್ಸ್ ಎರಡು ಇದೆ ಎಕ್ಸ್ಪೀರಿಯನ್ಸ್ ಏನು ಕೇಳಿಲ್ಲ ಬಿ ಕಾಮ್ ಮಾಡಿ ಕಂಪ್ಯೂಟರ್ ನಾಲೆಜ್ ಇತ್ತು ಅಂತಂದ್ರೆ ಖಂಡಿತವಾಗಿ ನೀವು ಅಪ್ಲೈ ಮಾಡ್ಕೊಬಹುದು ಅಕಾಡೆಮಿಕ್ ಕಾರ್ಡಿನೇಟರ್ ಕೂಡ ಅಪ್ಲೈ ಮಾಡ್ಕೊಂಬೋ ಎಂಎ ಎಮ್ ಎಸ್ ಸಿ ಬಿ ಎಡ್ ಮಾಡಿರೋರು ನವೋದಯ ಟ್ರೈನರ್ಸ್ ಇವರು ಕೂಡ ಎನಿ ಡಿಗ್ರಿ ಡಿಗ್ರಿಯೋರು ಅಪ್ಲೈ ಮಾಡ್ಕೊಬೋದು ಹಾಸ್ಟೆಲ್ ವಾರ್ಡನ್ ಮತ್ತೆ ಮೇಲ್ ಫಿಮೇಲ್ ಎನಿ ಡಿಗ್ರಿ ಇರೋರು ಅಪ್ಲೈ ಮಾಡ್ಕೊಬೋದು ನಾಲ್ಕು ಹುದ್ದೆಗಳಿದೆ ಓಕೆ ನಾ ಇಂಟ್ರೆಸ್ಟ್ ಇರುವಂಥವ್ರು ಖಂಡಿತವಾಗಿ ಅಪ್ಲೈ ಮಾಡ್ಕೊಳ್ಳಿ ಸೆಂಡ್ ರೆಸ್ಯೂಮೆ ಬೈ ತರ್ಟಿ ಏತ್ ಮಾರ್ಚ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ನೋಡಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮೂರು ಮೊಬೈಲ್ ನಂಬರ್ ಅನ್ನ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಖಂಡಿತವಾಗ್ಲಿ ಒಂದು ಮೊಬೈಲ್ ನಂಬರ್ಸ್ ಗೆ ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಂಡು ಖಂಡಿತವಾಗಿ ನೀವು ಅಪ್ಲೈ ಮಾಡ್ಕೊಬಹುದು ನೋಡಿ ಇಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಮೇಲ್ ಐಡಿ ನೀವು ಮೇಲ್ ಮಾಡ್ಕೊಬಹುದು ಸೋ ಸ್ನೇಹಿತರೆ ಎಲ್ಲ ಮಾಹಿತಿಗಳು ನಿಮ್ಗಾಗಿ ಕಡಿತ ಹೋಗ್ಲು ಇಂಟ್ರೆಸ್ಟ್ ಇರುವಂತರು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಬಾಯ್